ಹಾಯ್ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ರುಚಿಕರವಾಗಿ ಸೋರೆಕಾಯಿ ಸಾಂಬಾರ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಒಂದು ಸರ್ತಿ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ಇದು ದೋಸೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಸೋರೆಕಾಯಿಯನ್ನು ಖರೀದಿಸುವಾಗ ಎಳೆಯದಾಗಿರುವಂಥದ್ದನ್ನು ನೋಡಿ ಖರೀದಿಸ್ಕೊಳ್ಳಿ. ಈ ರೀತಿ ಉಗುರಲ್ಲಿ ಸ್ವಲ್ಪ ಚುಚ್ಚಿದ್ರೆ ಅದು ಒಳಗಡೆ ಹೋಗಬೇಕು, ಆವಾಗ ಅದು ಎಳೆಯದಾಗಿದೆ ಅಂತ ಅರ್ಥ. ಇವಾಗ ಇದನ್ನು ಸಣ್ಣದಾಗಿ ಈ ರೀತಿ ಹೆಚ್ಚಿಟ್ಕೊಳ್ಳಿ. ಇದರಲ್ಲಿ ನಾನು ಸಾಂಬಾರ್ಗೆ ಬಳಸುವಂಥದ್ದು ಸುಮಾರು 300 ಗ್ರಾಮ್ನಷ್ಟೇ ಇರಬಹುದು. ನೋಡಿ ಈ ರೀತಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರಲ್ಲಿ 1/2 ಕಪ್ನಷ್ಟು ತೊಗರಿಬೇಳೆ ತಗೊಂಡಿದ್ದೀನಿ. ಇದನ್ನು ಕುಕ್ಕರ್ಗೆ ಹಾಕಿಬಿಟ್ಟು ಒಂದು 2 ಸರ್ತಿ ಚೆನ್ನಾಗಿ ತೊಳೆಯಬೇಕು. ತೊಳೆದಾದ್ಮೇಲೆ ಇದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ. ಅದು ವಿಡಿಯೋದಲ್ಲಿ ಆ ಕ್ಲಿಪ್ ಮಿಸ್ ಆಗಿದೆ, ನೀವು ಹಾಕ್ಕೊಳ್ಳಿ ಅರಿಶಿನ ಪುಡಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಲೆ ಮೇಲಿಟ್ಟು 3 ವಿಷನ್ ಮಾಡ್ಕೊಳ್ಳಿ. ತೊಗರಿಬೇಳೆ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ನಂತರ 2 ಟೊಮೆಟೊ 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಒಲೆ ಮೇಲೆ ಸಾಂಬಾರು ಮಾಡುವ ಪಾತ್ರೆಯನ್ನಿಟ್ಟು ಅದರಲ್ಲಿ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಂಡು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅದರ ಹಸಿ ಸ್ಮೆಲ್ ಹೋಗುವವರೆಗೆ ಅಷ್ಟೇ. ಈಗ ಈರುಳ್ಳಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ 1 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಾಫ್ಟ್ ಆಗಲಿ ಟೊಮೆಟೊ, 1 ಅಥವಾ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗ್ಬೋದು. ಈಗ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಇವಾಗ ಇದಕ್ಕೆ ನಾನು ಸೋರೆಕಾಯಿ ಹೋಳುಗಳನ್ನು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಜಸ್ಟ್ 1/2 ನಿಮಿಷ ಇದನ್ನು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸೋರೆಕಾಯಿ ತುಂಬ ಎಳೆದಾಗಿದ್ದರೆ ಅದು ಬೇಗ ಬೆಂದು ಒಂದೊಂದು ಸರ್ತಿ ಕರಗೇ ಹೋಗಿಬಿಡುತ್ತೆ. ಈ ರೀತಿ ನಾವು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿ ಹಾಕಿದಾಗ ಅದು ಬೆಂದ್ರೂ ಜಾಸ್ತಿ ಅದು ಕರಗು ಹೋಗೋದಿಲ್ಲ, ಹೋಳುಗಳು ನಮಗೆ ತಿನ್ನಲಿಕ್ಕೆ ಸಿಗುತ್ತೆ. ಇವಾಗ ಇದನ್ನು ಫ್ರೈ ಮಾಡಿದ್ಮೇಲೆ ಅದಕ್ಕೆ ಬೇಕಾದಷ್ಟು ನೀರು ಸೇರಿಸಿ, ಹೋಳುಗಳು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳಿ. ಈಗ ಮಸಾಲೆಗೆ 1/4 ಅಥವಾ 3/4 ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 6 ಎಸಳು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದು ಸಾಂಬಾರ್ ಪುಡಿ, ಇದು ನಾನೇ ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿ. ನೀವು ರೆಡಿಮೇಡ್ ಇದ್ದರೆ ಅದನ್ನು ಹಾಕಬಹುದು, ಅಥವಾ ನೀವು ಮನೆಯಲ್ಲಿ ಮಾಡಿರುವಂತಹ ಸಾಂಬಾರ್ ಪುಡಿಯನ್ನು ಬಳಸ್ಬೋದು. ನಾನೊಂದು 10-15 ದಿನಕ್ಕೆ ಆಗುವಷ್ಟು ಸಾಂಬಾರ್ ಪುಡಿಯನ್ನು ಮಾಡಿಟ್ಕೊಳ್ತೀನಿ. ನಾನು ಬೇರೆ ರೀತಿ ಕೂಡ ಸಾಂಬಾರ್ ಮಾಡ್ಕೊಳ್ತೀನಿ. ಇದನ್ನು ನಾನು ಯಾವಾಗಾದರೂ ಚೇಂಜಸ್ ಬೇಕು ಅಂತ ಅಂದ್ಕೊಂಡಾಗ ಈ ರೀತಿ ಸಾಂಬಾರ್ ಪುಡಿಯನ್ನು ಹಾಕಿ ಮಾಡ್ತೀನಿ. 1/4 ಟೀಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ಬೇಕಾದರೆ. ಆಮೇಲೆ ನೀರು ಹಾಕಿಬಿಟ್ಟು ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ ಈ ರೀತಿ ನುಣ್ಣಗಾಗಬೇಕು. ನೋಡಿ ಸೋರೆಕಾಯಿ ಇವಾಗ ಬೆಂದಿದೆ, ಇದು ಬೇಗ ಬೇಯುತ್ತೆ ಆದರೆ ಕರಗಿ ಹೋಗೋದಿಲ್ಲ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿದಾಗ. ನಂತರ ಇದಕ್ಕೆ ನಾನು ಬೆಂದಿರುವಂತಹ ಬೇಳೆಯನ್ನು ಹಾಕ್ತಾ ಇದ್ದೀನಿ, ಹಾಗೆಯೇ ರುಬ್ಬಿದ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತೀನಿ. ನೀರು ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ದಪ್ಪನೂ ಬೇಡ, ಹಾಗೆಯೇ ತುಂಬ ತೆಳು ಕೂಡ ಬೇಡ, ಸಾಧಾರಣ ಒಂದಿಷ್ಟು ತೆಳು ಇರಲಿ. ಯಾಕೆಂದರೆ ಸಾಂಬಾರ್ ಪುಡಿ ಹಾಕಿರೋದ್ರಿಂದ ಅದು ಕುದಿದ ಮೇಲೆ ಇನ್ನೂ ಕೂಡ ಸ್ವಲ್ಪ ದಪ್ಪ ಆಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ಕೊಂಡಿದ್ದೀನಿ, 1/3 ಸ್ಪೂನ್ನಷ್ಟು. ಟೊಮೆಟೊ 2 ಹಾಕಿದ್ದೀನಿ ಅಲ್ವಾ, ಅದರಿಂದಾಗಿ ನೋಡಿಕೊಂಡು ನೀವು ಹುಣಸೆ ರಸ ಹಾಕ್ಕೊಳ್ಳಿ. ಉಪ್ಪು ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದು 1-2 ನಿಮಿಷ ಚೆನ್ನಾಗಿ ಕುದಿಸಬೇಕು ಇದನ್ನು. ನಾವು ಕುದಿಸಿದಾಗ ಅದು ಸ್ವಲ್ಪ ದಪ್ಪ ಆಗುತ್ತೆ. ಇವಾಗ ನೋಡಿ ಚೆನ್ನಾಗಿ ಇದು ಕುದೀತಾ ಇದೆ, ಸ್ವಲ್ಪ ದಪ್ಪ ಆಗಿದೆ ಸಾಂಬಾರು. ನೋಡಿ ಇಷ್ಟು ಇರಬೇಕು, ಆಮೇಲೆ ತಣ್ಣಗಾದ್ಮೇಲೂ ಕೂಡ ಒಂದು ಸ್ವಲ್ಪ ದಪ್ಪ ಆಗುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಸಣ್ಣ ಒಗ್ಗರಣೆ ಕೊಡಬೇಕು ಇದಕ್ಕೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ 1-2 ಸ್ಪೂನ್ನಷ್ಟು ಮಾತ್ರ, ಮೊದಲು ಕೂಡ ನಾವು ಸ್ವಲ್ಪ ಎಣ್ಣೆ ಹಾಕಿದ್ದೀವಲ್ವ, ಅದಕ್ಕೆ ಬೇಕಾಗಿ ಕೇವಲ 1 ಒಗ್ಗರಣೆಗೋಸ್ಕರ ಮಾತ್ರ 2 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು 1/2 ಟೀಸ್ಪೂನ್ ಸಾಸಿವೆ, ನಂತರ 1 ಕರಿಬೇವು ಹಾಕಿಬಿಟ್ರೆ ಈ ಒಗ್ಗರಣೆ ರೆಡಿ ಆಗುತ್ತೆ. ಇದನ್ನು ನಾನು ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ರುಚಿ ರುಚಿಯಾಗಿರುವಂತಹ ಈ ಸೋರೆಕಾಯಿ ಸಾಂಬಾರು ರೆಡಿಯಾಗಿದೆ. ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ, ಹಾಗೆಯೇ ಘಮ್ ಅಂತ ಇರುತ್ತೆ ಸಾಂಬಾರು ಪುಡಿ ಹಾಕಿ ಮಾಡಿರುವಂಥದ್ದು.
ಆಗ ತಾನೇ ಮಸಾಲೆಯನ್ನ ಹುರಿದ್ಬಿಟ್ಟು ರುಬ್ಬಿ ಮಾಡುವಂಥದ್ದು ಒಂದು ರುಚಿ, ಆದರೆ ಈ ರೀತಿ ಸಾಂಬಾರ್ ಪುಡಿಯನ್ನ ಹಾಕ್ಬಿಟ್ಟು ಮಾಡುವಂಥದ್ದು ಒಂದು ರುಚಿ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದೋಸೆ ಇಡ್ಲಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನು ಈ ರೀತಿ ಆವಾಗವಾಗ ಸಾಂಬಾರ್ ಮಾಡ್ತಾ ಇರ್ತೀನಿ. ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.